ಗೈಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಆ್ಯಂಡ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸನೆಟ್ ಆಗುತ್ತೆ ಅಂದರೆ ಟೂ ಸೈಡೆಡ್ ಟೂ ಸೈಡೆಡ್ ಲವರ್ಸ್ಗೆ ರೆಸುನೆಟ್ ಆಗುತ್ತೆ ಮತ್ತೆ ಮದುವೆ ಆಗಿರೋರಿಗೆ ರೆಸೋನೆಟ್ ಆಗುತ್ತೆ ಅಂತ ನಾನು ಹೇಳ್ಬೋದು ನಿಮ್ಮ ಹಸ್ಬೆಂಡ್ಗೋಸ್ಕರ ನಿಮ್ಮ ವೈಫ್ಗೋಸ್ಕರ ನಿಮ್ಮ ಲವರ್ಗೋಸ್ಕರ ಈ ಒಂದು ವಿಡಿಯೋ ನಾನು ನೋಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಅಂತ ಹೇಳ್ಬೋದು ಸೊ ತಡರಾತ್ರಿಯಲ್ಲಿ ನಿಮ್ಮನ್ನ ನೆನಪಿಸ್ಕೊಂಡಾಗ ನಿಮ್ಮ ಪರ್ಸನ್ಗೆ ಬರುವಂತಹ ಆಲೋಚನೆಗಳೇನು ನಿಮ್ಮ ಬಗ್ಗೆ ಸೊ ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಏನ್ ಪ್ಲಾನ್ ಇಟ್ಕೊಂಡಿದ್ದಾರೆ ಸೊ ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಸೊ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ ಸೊ ಫೈನಲಿ ಈ ಒಂದು ವಿಡಿಯೋನ ತಗೊಂಡು ಬರ್ತಾ ಇದೀನಿ ಸೊ ಯಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ಲೈಕೋನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ವಿಡಿಯೋ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ್ದೇ ವರ್ಷ ಯಾವ್ದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸಿನೆಂಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ ನ ತಗೊಳ್ಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ನಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ತಡರಾತ್ರಿಯ ಆಲೋಚನೆಗಳೇನು ಪ್ರತಿಯೊಂದನ್ನು ಕೂಡ ಇವಾಗ ತೆಳ್ಕೊಳ ಸೊ ನಾನು ಸ್ಟಾರ್ಟ್ ಮಾಡುವಾಗ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ ನಾವು ಸೊ ನೋಡೋಣ ಸೊ ನನಗೇನು ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ತುಂಬಾ ಜನ ಯಾರು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಪರ್ಸನ್ ಜೊತೆಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ನೀವಿಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ನಾನು ಹೇಳ್ಬೋದು ಸರಿಯಾಗಿ ಮಾತಾಡ್ತಾ ಇಲ್ಲ ನೀವಿಬ್ರು ಮೀಟ್ ಮಾಡಿ ತುಂಬ ದಿನಗಳು ಹಾಕ್ತಾ ಇರ್ಬೋದು ಸೊ ಎಲ್ಲ ಒಂದು ಕಡೆ ನೀವಿಬ್ಬರ ಮಧ್ಯೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ತುಂಬ ಜಗಳ ಆಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಸೊ ನಿಮ್ಮ ಪರ್ಸನ್ ಏನೋ ಹೇಳಿದ್ರೆ ಅದನ್ನ ನೀವು ಇನ್ನೇನು ನೀವು ಇನ್ನೇನೋ ಅರ್ಥ ಮಾಡ್ಕೊಳ್ತಾ ಇದ್ರ ಸೊ ಐ ತಿಂಕ್ ತುಂಬಾ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ ನಿಮ್ ಇಬ್ರು ಮಧ್ಯ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ನಿಮ್ಮ ಪರ್ಸನ್ ಯಾಕೆ ಈ ತರ ಆಗ್ತಾ ಇದೆ ಅನ್ನೋದನ್ನ ತೊಂಬತ್ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ಇನ್ ದ ಸೇಮ್ ವೇ ಇದನ್ನ ಯಾವ ತರ ಫಿಕ್ಸ್ ಮಾಡಬೇಕು ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂತ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನೀವ್ ತಪ್ಪು ತಿಳ್ಕೊಳ್ತಾ ಇರ್ಬೋದು ನಿಮ್ಮ ಪರ್ಸನ್ ಮೇಲೆ ಐ ತಿಂಕ್ ನಿಮ್ಮ ಪರ್ಸನ್ ತುಂಬಾ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಾ ಇದೆ ಈ ಒಂದು ಮೊಮೆಂಟ್ ಅಲ್ಲಿ ಸೊ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಅವ್ರಿಗೆ ನೆನಪಾದಾಗ ಅಥವಾ ಅವ್ರ ಡ್ರೀಮ್ ನ ಡ್ರೀಮ್ ನೋಡಿದಾಗ ನಿಮ್ಮ ಬಗ್ಗೆ ತುಂಬ ಸಡನ್ ಆಗಿ ಎಚ್ಚರಿಕೆ ಆಗ್ಬಿಡುತ್ತೆ ಅವ್ರಿಗೆ ತುಂಬಾ ಸಡನ್ ಆಗಿ ಅವ್ರಿಗೆ ಎಚ್ಚರಿಕೆ ಮಾಡಿಕೊಂಡು ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವರ ಎದೆ ತುಂಬಾ ಜೋರಾಗಿ ಬಡ್ಕೊಳ್ತಾ ಇದೆ ಸೊ ಇದೆಲ್ಲ ಯಾಕೆ ಸ್ಟಾರ್ಟ್ ಆಯಿತು ಹೇಗೆ ಇದೆಲ್ಲ ಆಗ್ತಾ ಇದೆ ನಿಮ್ಮ ಇಬ್ಬರು ಮಧ್ಯ ಇದೆಲ್ಲ ನಾವಿಬ್ಬರೇ ನಾವು ಜಗಳ ಮಾಡ್ತಾ ಇರೋದು ಐ ತಿಂಕ್ ನೀವಿಬ್ರು ಜಗಳ ಮಾಡೋದು ತುಂಬಾ ಕಡಿಮೆ ಬಟ್ ಇಲ್ಲಿ ನನಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇತ್ತೀಚೆಗೆ ನಿಮ್ಮ ಪರ್ಸನ್ ಮೇಲೆ ತುಂಬಾ ತಪ್ಪಾಗಿ ತಿಳ್ಕೊಳ್ತಾ ಇದ್ರೆ ಆ ಗೈಸ್ ಸೊ ಡೋಂಟ್ ಮೇಕ್ ದಟ್ ಥಿಂಗ್ ಅಂತ ನಾನು ಹೇಳ್ಬೋದು ಸೊ ನಿಮ್ಮ ಪರ್ಸನ್ ತುಂಬ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ಇದು ಮುಂದೆ ಹೇಗೆ ಹೋಗುತ್ತಪ್ಪ ಸರಿ ಹೋಗ್ತಿವ ಸರಿ ಹೋಗಲ್ವಾ ಹಿಂಗೆ ಇದ್ಬಿಡ್ತಿವ ಜಗಳ ಮಾಡ್ತಾನೆ ಓವರ್ ಥಿಂಕ್ ಮಾಡ್ತಾ ಇದಾರೆ ಪಾಪ ಅವರಿಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ತುಂಬಾ ಇಷ್ಟ ಬಟ್ ಮಾತಾಡಿದ್ರೆ ಎಲ್ಲಿ ಜಗಳ ಆಗುತ್ತೆ ಅಂತ ನಿಮ್ಮ ಪರ್ಸನ್ ನಿಮ್ನ ಬ್ಲಾಕ್ ಕೂಡ ಮಾಡಿರ್ಬಹುದು ಸೊ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮ ಪರ್ಸನ್ ನಿಮ್ನ ಬ್ಲಾಕ್ ಮಾಡಿದ್ದಾರೆ ತುಂಬಾ ಜನಕ್ಕೆ ನಿಮ್ಮ ಪರ್ಸನ್ ನಿಮ್ನ ಬ್ಲಾಕ್ ಮಾಡಿದ್ದಾರೆ ಸೊ ಪ್ರತಿಯೊಂದ್ರಲ್ಲೂ ಬ್ಲಾಕ್ ಮಾಡಿರ್ಬಹುದು ಸೊ ಯಾಕೆ ಬ್ಲಾಕ್ ಮಾಡಿದ್ದಾರೆ ಅಂತ ನನ್ಗೆ ಏನ್ ಕಾಣಿಸ್ತಾ ಇದೆ ನಿಮ್ಮ ಮೇಲೆ ಜಗಳ ಮಾಡಬಾರ್ದು ನಿಮ್ಮ ಪರ್ಸನ್ ಗೆ ನಿಮ್ಮ ಮೇಲೆ ಜಗಳ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ಸೊ ಮತ್ತೆ ಎಲ್ಲಿ ಜಗಳ ಆಗತ್ತೆ ಎಲ್ಲಿ ನಾವಿಬ್ರು ಸಪ್ರೇಷನ್ ಆಗ್ತಿವೋ ಎಲ್ಲಿ ನಮ್ಮಿಬ್ಬರು ಮಧ್ಯ ಬ್ರೇಕಪ್ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಹಿಂಜರಿಕೆಯಿಂದ ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅನ್ನೋದು ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ದೇ ಆರ್ ದೇ ಗೋ ನಾಟ್ ಕಾಂಟ್ಯಾಕ್ಟ್ ಯು ಅಂತ ನಾನು ಹೇಳ್ಬೋದು ನಿಮ್ಮ ಜೊತೆಗೆ ಅವ್ರು ಮಾತಾಡದೇ ಇರೋಕೆ ಆಗಲ್ಲ ಸೊ ಯಾವಾಗ ಮಾತಾಡ್ತೀನಿ ಅವರ ಮೈಂಡ್ ಯಾವ ತರ ಇದೆ ಸರಿ ಹೋಗಿದ್ದಾರಾ ಇಲ್ಲ ಅದೇ ರೀತಿ ಇದ್ದಾರಾ ಯಾವಾಗಲೂ ನನ್ನ ಜೊತೆ ಜಗಳ ಮಾಡೋದೇ ಅವ್ರಿಗೆ ಗೊತ್ತಿರುತ್ತೆ ನನ್ನ ಕಷ್ಟ ಏನು ನನ್ನ ಪ್ರೀತಿ ಏನು ಅವ್ರ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಯಾಕೆ ಅನ್ನೋದು ನಿಮ್ಮ ಪರ್ಸನ್ಗೆ ಪ್ರಶ್ನೆಗಳು ಕಾಡುತ್ತೆ ತಡರಾತ್ರಿಯಲ್ಲಿ ಸೊ ತುಂಬಾ ತುಂಬಾ ನಿಮ್ಮನ್ನ ನಿಮ್ಮ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಪ್ರೀ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಸೊ ತುಂಬಾ ಆನೆಸ್ಟಿ ಆಗಿ ಬಟ್ ಅವ್ರಿಗೆ ಅವ್ರಿಗೆ ಇಲ್ಲಿ ಇತ್ತೀಚೆಗೆ ಅವರ ಕೆಲಸದ ಕೆಲಸದಿಂದ ತುಂಬಾ ಒತ್ತಡ ಬರ್ತಾ ಇರ್ಬೋದು ಸ್ಟ್ರೆಸ್ ಆಗ್ತಾ ಇರ್ಬೋದು ಅದ್ರಿಂದ ನಿಮ್ಮ ಪರ್ಸನ್ ಫ್ರಸ್ಟ್ರೇಷನ್ ಒಳಗಾಗ್ತಾ ಇದ್ದಾರೆ ಸೊ ಅದಕ್ಕೆ ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಲ್ಲ ನಿಮ್ಮ ಜೊತೆ ಸರಿಯಾಗಿ ಮಾತಾಡಕ್ ಆಗ್ತಾರ ಅದನ್ನ ನೀವು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರ ಅಂದ್ರೆ ಪ್ಲೀಸ್ ಡೋಂಟ್ ಡೂ ದಿಸ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಿಮ್ಮ ಪರ್ಸನ್ಗೆ ಇಲ್ಲಿ ತುಂಬಾ ಬೇಜಾರಾಗಿದೆ ನಿಮ್ಮ ಒಂದು ಬಿಹೇವಿಯರ್ ಇಂದ ನಿಮ್ಮ ಒಂದು ನಡವಳಿಕೆಯಿಂದ ನಿಮ್ಮ ಪರ್ಸನ್ ಕುಸಿತ ಬರ್ತಾ ಇದ್ದಾರೆ ಪ್ರತಿದಿನ ಸೊ ಎಲ್ಲ ಒಂದು ಕಡೆ ಅವ್ರಿಗೆ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ರೆ ಎಲ್ಲ ಒಂದು ಕಡೆ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಸೊ ಅವ್ರಿಗೆ ಅದೇ ಭಯ ಎಲ್ಲಿ ನಮ್ಮಿಬ್ಬರ ಮಧ್ಯ ಸಪ್ರೇಷನ್ ಆಗುತ್ತೋ ಎಲ್ಲಿ ಬ್ರೇಕಪ್ ಆಗ್ಬಿಡುತ್ತೋ ಅನ್ನೋ ಫಿಯರ್ ಇಂದ ನಿಮ್ಮ ಪರ್ಸನ್ ಬದುಕ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಖಂಡಿತ ಆ ಒಂದು ಫಿಯರ್ನೆಸ್ ಕಾಣಿಸ್ತಾ ಇದೆ ನನಗಿಲ್ಲಿ ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಯಾಕೆ ನನ್ನ ಪರ್ಸನ್ ನನ್ನ ಜೊತೆಗೆ ಈ ತರ ಜಗಳ ಆಡ್ತಾ ಇದ್ದಾರೆ ಯಾಕೆ ನಮ್ಮ ಇಬ್ಬರ ಮಧ್ಯೆ ಈ ತರ ಆಗ್ತಾ ಇದೆ ಎಲ್ಲದಕ್ಕೂ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕಾಗಿದೆ ನಿಮ್ಮ ಪರ್ಸನ್ಗೆ ಸೊ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ದಿಸ್ ಪರ್ಸನ್ಸ್ ಲವ್ಸ್ ಯು ಸೋ ಮಚ್ ಆ ಒಂದು ಪ್ರೀತಿ ಇರೋದಕ್ಕೆ ಅಲ್ವಾ ಅವ್ರು ನಿಮ್ಮನ್ನ ತುಂಬಾ ಜಗಳ ಅಂದ್ರೆ ನಿಮ್ಮ ನಿಮ್ಮ ಮೇಲೆ ಸ್ವಲ್ಪ ಬೇಗ ಕೋಪ ಮಾಡ್ಕೊಳ್ಳೋದು ಸೊ ಎಲ್ಲ ಒಂದ್ ಕಡೆ ನಿಮ್ಮ ಪರ್ಸನ್ ಕೂಡ ತುಂಬಾ ಶಾರ್ಟ್ ಟೆಂಪರ್ ಇದಾರೆ ಸೊ ನೀವ್ ಏನ್ ಹೇಳ್ತಿರೋ ಅದಕ್ಕೆ ಎರಡು ಮೂರು ತರ ಉತ್ತರಗಳನ್ನ ಕೊಡ್ತಾ ಕೊಡ್ತಾರೆ ಸೊ ತುಂಬಾ ಶಾರ್ಟ್ ಟೆಂಪರ್ ಇದಾರೆ ಇನ್ ದ ಸೇಮ್ ವೇ ನೀವು ಕೂಡ ಆ ಒಂದು ಟೆಂಪರ್ ನ ರೇಸ್ ಮಾಡ್ಕೊಳ್ತಾ ಇದ್ರ ದಟ್ ಇಸ್ ನಾಟ್ ಸೊ ದಟ್ ಇಸ್ ನಾಟ್ ಸೋ ಗುಡ್ ಫಾರ್ ಯು ಸೊ ಆ ಒಂದು ನಡವಳಿಕೆ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಇದು ನಿಜ ನಿಜಕ್ಕೂ ಈ ವ್ಯಕ್ತಿ ನನ್ನ ವ್ಯಕ್ತಿನೇನಾ ಅನ್ನೋ ಡೌಟ್ ಎಲ್ಲ ಆ ವ್ಯಕ್ತಿಗೆ ಶುರು ಆಗ್ತಾ ಇದೆ ತಡೋರಾ ತಡೋರಾತ್ರಿಯಲ್ಲಿ ಯಾಕೆ ಅಂತಂದ್ರೆ ಅವ್ರ ಯಾವತ್ತಿಗೂ ನಿಮ್ಮನ್ನ ಒಂದು ಸ್ಥಿತಿನಲ್ಲಿ ನೋಡಿಲ್ಲ ಈ ತರ ಜಗಳ ಗಂಟಿ ಜಗಳ ಮಾಡೋದು ಆರ್ಗ್ಯುಮೆಂಟ್ ಮಾಡೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದು ಅವ್ರ ಯಾವತ್ತು ಆ ಥರ ಎಕ್ಸ್ಪೀರಿಯನ್ಸ್ ಅವ್ರ ನಿಮ್ಮ ಮೇಲೆ ನಿಮ್ಮ ಮುಂದೆ ಅವ್ರು ಮಾಡಿಲ್ಲ ಹಂಗೆ ಲೈಕ್ ಏನೋ ಅವ್ರಿಗೆ ಅವರು ಅವ್ರಿಗೆ ನಿಮ್ಮಿಂದ ಆತ ಯಾವತ್ತು ಯಾವ್ದೇ ಕಾರಣಕ್ಕೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಇದೇ ಫಸ್ಟ್ ಟೈಮ್ ಅಂತ ನನಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ತುಂಬಾ ತಪ್ಪು ತಿಳ್ಕೊಳ್ತಾ ಇದ್ರ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಪರ್ಸನ್ ಕುಸಿತ ಬರ್ತಾ ಇರೋದು ಯಾಕಂತಂದ್ರೆ ನೀವು ಆ ಒಂದು ನಡವಳಿಕೆ ಫಸ್ಟ್ ಇರ್ಲಿಲ್ಲ ಬಟ್ ಇವಾಗ ಎಲ್ಲೋ ಒಂದು ಕಡೆ ನಿಮ್ಮ ಸುತ್ತಮುತ್ತ ವಾಶ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಪರ್ಸನ್ ವ್ಯಕ್ತಿಗಳು ಬ್ರೈನ್ ವಾಶ್ ಮಾಡ್ತಾ ಇರಬಹುದು ಸೊ ಅದಕ್ಕೆ ನಿಮ್ಮಿಬ್ರು ಮಧ್ಯ ತರ್ಡ್ ಪಾರ್ಟಿ ಇದೆ ತರ್ಡ್ ಪಾರ್ಟಿ ಸುಚುವೇಷನ್ ಕ್ಯಾನ್ ಬಿ ಎನಿ ಎನಿಥಿಂಗ್ ಎನಿ ಒನ್ ಸೊ ಇಲ್ಲಿ ಫ್ಯಾಮಿಲಿ ಕಾಣಿಸ್ತಾ ಇದೆ ಬ್ರದರ್ಸ್ ಸಿಸ್ಟರ್ಸ್ ಇದಾರೆ ಅಂದ್ರೆ ಅವರು ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ನೀವು ಫ್ರೆಂಡ್ಸ್ ಮಾತನಾ ಜಾಸ್ತಿ ಕೇಳ್ತಾ ಇದ್ರ ಅಂತ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ನಿಮ್ಮ ಫ್ರೆಂಡ್ಸ್ ಹೇಳ್ಕೊಡ್ತಾ ಇರಬಹುದು ಇಲ್ಲ ಕಂಟ್ರೋಲ್ ಮಾಡು ಜಾಸ್ತಿ ಅವ್ರ ಅರ್ಧಕ್ಕೆ ಬಿಡಬೇಡ ಅಂತ ಸೊ ಈ ತರದೂ ಕೂಡ ನಿಮ್ಮ ಪರ್ಸನ್ಗೂ ಕೂಡ ಹೇಳ್ಕೊಡೋರು ಇದ್ದಾರೆ ಬಟ್ ಅವ್ರು ಏನು ಕೇಳಬೇಕು ಅದನ್ನೇ ಮಾತ್ರ ಕೇಳ್ತಾರೆ ಸೊ ಈ ಥರ ಎಲ್ಲ ಎಲ್ಲ ನನಗೆ ಎನರ್ಜಿ ಕಾಣಿಸ್ತಾ ಇದೆ ಬಟ್ ಖಂಡಿತ ನಿಮ್ಮ ಪರ್ಸನ್ಗೆ ನಿಮ್ಮ ನಡವಳಿಕೆಯಿಂದ ತುಂಬಾ ಬೇಜಾರಾಗಿದೆ ತುಂಬಾ ದುಃಖದಲ್ಲಿದ್ದಾರೆ ತುಂಬಾ ಅರ್ಟ್ ಆಗ್ತಾ ಇದ್ದಾರೆ ಸೊ ಸರಿಯಾಗಿ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಕ್ ಮಾತಾಡ್ ಮಾತಾಡೋಕೆ ಆಗಲ್ಲ ಅಂತ ಹೇಳಿ ಸೊ ಪ್ರತಿ ಇದೇ ಲಾಂಗ್ ಟೈಮ್ ಲಾಂಗ್ ಟೈಮ್ ಆದ್ಮೇಲೆ ನೀವು ಇಬ್ರು ಸರಿಯಾಗಿ ಮಾತಾಡದೇ ಇರೋದು ಫಾರ್ ದ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದ್ರಿಂದ ನನ್ನ ಪರ್ಸನ್ ನಿಜಕ್ಕೂ ಯಾಕೆ ಈ ತರ ಆಡ್ತಾ ಇದಾರೆ ಯಾಕೆ ಇತರ ಮಾಡ್ತಾ ಇದಾರೆ ಯಾಕೆ ನನ್ನ ಪ್ರೀತಿ ಮೇಲೆ ಅವ್ರಿಗೆ ಸನ್ ಸಂದೇಹನ ಅಥವಾ ನನ್ನ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆಯಾ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದಾರೆ ತಡು ರಾತ್ರಿನಲ್ಲಿ ಬಟ್ ಗಾಯಸ್ ನಿಮ್ಮ ಪರ್ಸನ್ ಗೆ ನಿಜಕ್ಕೂ ನಿಮ್ಮನ್ನ ಬಿಟ್ಟಿರೋಕ್ ಆಗಲ್ಲ ನಿಮ್ಮನ್ನ ಬಿಟ್ಟಿರೋಕೆ ಆಗದೆ ತುಂಬಾ ಒದ್ದಾಡ್ತಾ ಇದಾರೆ सो ई थिंक तुम्बा तुम्बा ಈ ವ್ಯಕ್ತಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವಾಗ ಫ್ಯಾಮಿಲಿ ಕ ಒಂದ್ ಪ್ರಾಬ್ಲಮ್ ಆದ್ರೆ ಈ ಕಡೆ ನಿಮ್ಮದೊಂದು ಪ್ರಾಬ್ಲಮ್ ಅಂತ ತುಂಬಾ ತುಂಬಾ ಇದ್ದಾರೆ ಇದಾರೆ ಎಲ್ಲ ಒಂದು ಕಡೆ ಅವ್ರನ್ನ ನೀವು ತುಂಬಾ ಅರ್ಥ ಮಾಡ್ಕೊಂಡಿದ್ರ ಅಂತ ಅವ್ರು ಅನ್ಕೊಂಡಿದ್ರು ಬಟ್ ಇವಾಗ ನೀವೇ ಈ ತರ ಮಾಡ್ತಾ ಇದ್ರ ಅಂತ ಅವ್ರಿಗೆ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಸೊ ಈ ತರ ನನ್ಗೆ ಕಾಣಿಸ್ತಾ ಇದೆ ಸೊ ನಿಮ್ಮ ಪರ್ಸನ್ ಜೊತೆಗೆ ಜಗಳ ಮಾಡೋದನ್ನ ಕಡಿಮೆ ಮಾಡಿ ಪೇಶನ್ಸ್ ಇಂದ ಅವ್ರ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಳ್ಳಿ ಯಾಕಂತ ಅಂದ್ರೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಮುಂದೆ ವಾದ ಮಾಡಕ್ ಆಗಲ್ಲ ಅಂದ್ರೆ ವಾದ ಮಾಡೋದ್ರಿಂದ ಏನು ಬಗ್ಗೆ ಅರಿಯಲ್ಲ ಅನ್ನೋದು ನಿಮ್ಮ ಪರ್ಸನ್ ಗೆ ಗೊತ್ತಾಗ್ತಾ ಇದೆ ಸೊ ಈ ಥರ ಇದೆ ನಿಮ್ಮ ಸಿಚುಯೇಷನ್ ಸೊ ಪಾಸಿಟಿವ್ ಆಗಿರಿ ಏನು ಆಗಲ್ಲ ನಿಮ್ಮ ಪರ್ಸನ್ ನಿಮಗೆ ಟೈಮ್ ಕೊಡ್ತಾರೆ ಟೈಮ್ ಕೊಡಬೇಕು ಅವ್ರ ಜೊತೆ ಸರಿಯಾಗಿ ಮಾತಾಡಬೇಕು ಆಚೆ ಕರ್ಕೊಂಡು ಹೋಗ್ಬೇಕು ಅಥವಾ ಲಾಂಗ್ ಡ್ರೈವ್ಗೆ ಹೋಗ್ಬೇಕು ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಪರ್ಸನ್ಗೆ ಆಸೆ ಇದೆ ಸೊ ನೀವೇನು ಕೇಳ್ತೀರ ಅದು ಯಾವುದಕ್ಕೂ ಇಲ್ಲ ಅಂತ ಹೇಳಬಾರ್ದು ಅನ್ನೋ ಆಸೆಗಳೆಲ್ಲ ಹೊತ್ಕೊಂಡಿದ್ದಾರೆ ಸೊ ಟ್ರೈ ಟು ಬಿ ನಿಮ್ಮ ಜೊತೆಗೆ ರೊಮ್ಯಾಂಟಿಕ್ ಆಗಿ ಇರಬೇಕು ಅಂತ ನಿಮ್ಮ ಪರ್ಸನ್ಗೆ ತುಂಬ ಆಸೆಗಳಿದೆ ನನ್ನ ಪರ್ಸನ್ ಜೊತೆಗೆ ನಾನು ತುಂಬ ಚೆನ್ನಾಗಿರ್ಬೇಕು ಚೆನ್ನಾಗಿ ಬಾಳ್ಬೇಕು ಚೆನ್ನಾಗಿ ನಾ ಫ್ಯೂಚರಲ್ಲಿ ಸೆಟಲ್ ಆಗಬೇಕು ಸೊ ಅದಕ್ಕೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ಯಾಕೆ ಈ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇಲ್ಲ ತುಂಬ ವಂಡರ್ ಮಾಡ್ತಾ ಇದಾರೆ ತುಂಬ ನಾನಾ ಥರದಿಂದ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದಾರೆ ಇದೆಲ್ಲದಕ್ಕೂ ಸಲ್ಯೂಷನ್ ಇದೆಯಾ ಸಲ್ಯೂಷನ್ ಏನು ಅಂತ ಹುಡುಕ್ತಾ ಇದ್ದಾರೆ ಸೊ ಆ ಸಲ್ಯೂಷನ್ ಇನ್ ದ ಸೆನ್ಸ್ ನಿಮ್ಮ ಪರ್ಸನ್ ಜೊತೆಗೆ ನೀವು ತುಂಬ ಖುಷಿಯಾಗಿರ್ಬೇಕು ಅನ್ನೋದೇ ಅವ್ರು ಬಯಸ್ತಾರೆ ಬೇರೆ ಏನು ಬಯಸಲ್ಲ ನಿಮ್ಮಿಂದ ಸೊ ಯಾವಾಗ ನನ್ನ ಪರ್ಸನ್ ತಾಳ್ಮೆಯಿಂದ ನನ್ನ ಮಾತು ಕೇಳ್ತಾರೆ ಅಂತ ತುಂಬಾ ಲೈಕ್ ಯು ನೋ ಅವರು ಕಾಯ್ತಾ ಇದಾರೆ ಆಕ್ಚುಲಿ ಸೊ ಎಸ್ ಗೈಸ್ ಖಂಡಿತ ಮುಂದೆ ಬರುವಂತ ದಿನಗಳಲ್ಲಿ ಅನ್ಬ್ಲಾಕ್ ಮಾಡ್ತಾರೆ ನೀವು ಅವ್ರಿಗೆ ಚೆನ್ನಾಗಿ ಅವ್ರ ಅವ್ರು ಮಾತಾಡಿದಾಗ ನೀವು ಚೆನ್ನಾಗಿ ಮಾತಾಡ್ಸಿದ್ರೆ ಖಂಡಿತ ಅವ್ರು ನಿಮ್ನ ಅನ್ಬ್ಲಾಕ್ ಮಾಡ್ತಾರೆ ಓಕೆನಾ ಸೊ ಪಾಸಿಟಿವ್ ಆಗಿರಿ ಇದಾಗಿತ್ತು ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಸೊ ಇಷ್ಟಾಗಿದ್ರೆ ರೆಸಿನೆಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯಕ್ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್